ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮೆಲ್ಲರಿಗೂ ತುಂಬ 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 ಇಷ್ಟ ಆಗುವಂಥ ವಿಡಿಯೋ ತೊಗೊಂಡು ಬಂದಿದ್ದೀನಿ. ಅದರಲ್ಲೂ ಹೆಣ್ಮಕ್ಳಿಗಂತೂ ಈ ವಿಡಿಯೋ ಖಂಡಿತ ತುಂಬ ತುಂಬ ಇಷ್ಟ ಆಗುತ್ತೆ. ಆ ವಿಡಿಯೋ ಏನಪ್ಪ ಅಂತಂದರೆ, ಯಾರು ತುಂಬ ಕುಳ್ಳ ಇರ್ತಾರೆ ಮತ್ತು ದಪ್ಪ ಇರ್ತಾರೆ, ಸೊ ಅಂಥವ್ರಿಗೆ ಸ್ಯಾರಿ ಟಿಪ್ಸ್ ತೊಗೊಂಡು ಬಂದಿದ್ದೀನಿ. ಯಾವ್ಯಾವ ರೀತಿ ನಾವು ಸ್ಯಾರಿ ಸೆಲೆಕ್ಟ್ ಮಾಡ್ಕೋಬೋದು, ಯಾವ ರೀತಿ ಸ್ಯಾರಿ ಹಾಕ್ಕೊಂಡ್ರೆ ನಾವು ಚೆನ್ನಾಗಿ ಕಾಣಿಸ್ಬೋದು ಅಂತ ಇವತ್ತು ನಾನು ಆ ವಿಡಿಯೋ ತೊಗೊಂಡು ಬಂದಿದ್ದೀನಿ. ಫ್ರೆಂಡ್ಸ್, ಎಲ್ಲ ಸ್ಯಾರಿದು ನಾನು ಹಾಕ್ಕೊಂಡು ತೋರಿಸೋದು ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾನೇನು ಮಾಡ್ತಿದ್ದೀನಿ ಅಂದರೆ, ಇವತ್ತು ಇಮೇಜಸ್ ಹಾಕ್ತೀನಿ, ಆವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ ಸೊ ಯಾವ ರೀತಿ ಸ್ಯಾರಿ ಅಂತ. ನಾನಿವಾಗ ನಿಮ್ಗೆ ಕೆಲವೊಂದು ಟಿಪ್ಸ್ನ ಹೇಳ್ತೀನಿ, ಯಾವ ರೀತಿ ಸ್ಯಾರಿ ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ರೀತಿ ಸ್ಯಾರಿ ಹಾಕ್ಕೊಂಡ್ರೆ ನಾವು ಸಣ್ಣ ಕಾಣಿಸ್ಬೋದು, ಉದ್ದ ಕಾಣಿಸ್ಬೋದು ಅಂತ. ನಾನು ಕೂಡ ಈ ಪ್ರಾಬ್ಲಮ್ ತುಂಬ ಸರಿ ಫೇಸ್ ಮಾಡಿದ್ದೀನಿ, ಯಾಕೆಂದರೆ ನಾನು ತುಂಬ ಹೈಟ್ ಏನಿಲ್ಲ, ಸೊ ನಾನು ಕೂಡ ಸ್ವಲ್ಪ ಕಡಿಮೆ ಹೈಟೇ ಇರೋದು. ಅದಕ್ಕೋಸ್ಕರ ಸ್ಯಾರಿ ಸೆಲೆಕ್ಟ್ ಮಾಡಬೇಕಾದ್ರೆ ತುಂಬ ಸರಿ ಯೋಚನೆ ಮಾಡಬೇಕಾಗತ್ತೆ. ಈ ರೀತಿ ನನಗೂ ಕೂಡ ಆಗ್ತಿತ್ತು. ಅದಕ್ಕೆ ಇವತ್ತು ಸ್ಯಾರಿ ಟಿಪ್ಸ್ ಕೊಡೋಣ. ಯಾರ್ದು ಸ್ವಲ್ಪ ದಪ್ಪ ಇರ್ತಾರೆ, ಯಾರು ಸ್ವಲ್ಪ ಕುಳ್ಳಗಿರ್ತಾರೆ, ಅವರಿಗೆ ಸ್ಯಾರಿ ಟಿಪ್ಸ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇವತ್ತು ಆ ವಿಡಿಯೋ ತೊಗೊಂಡು ಬಂದಿದ್ದೀನಿ. ನನಗೆ ಗೊತ್ತು, ಇದರಿಂದ ಎಷ್ಟೊಂದು ಜನ ನನ್ನಂತೆ ಶಾರ್ಟ್ ಇರೋರಿಗೆ ಮತ್ತು ಸ್ವಲ್ಪ ದಪ್ಪ ಇರೋರಿಗೆ ಹೆಲ್ಪ್ ಆಗುತ್ತೆ ಅಂತ. ಫ್ರೆಂಡ್ಸ್, ಸ್ಯಾರಿ ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ನನಗಂತೂ ತುಂಬ ಇಷ್ಟ ಆಗುತ್ತೆ, ಅದರಲ್ಲೂ ಹಬ್ಬಗಳಲ್ಲಿ ಇಲ್ಲ ಮದುವೆ ಫಂಕ್ಷನ್ಸ್ ಏನಾದರೂ ಇದ್ಬಿಟ್ರೆ ನಮಗೆ ತುಂಬ ಹಬ್ಬ. ಯಾವ ರೀತಿ ಸ್ಯಾರಿ ಹಾಕ್ಕೊಳ್ಳೋದು, ಹೇಗೆ ಹೇಗೆ ಚೆನ್ನಾಗಿ ಕಾಣಿಸೋದು ಅಂತ, ಸೊ ಈ ರೀತಿ ತುಂಬ ಯೋಚನೆಗಳಿರುತ್ತೆ. ಆವಾಗ ನಮಗೆ ಸ್ವಲ್ಪ ಕನ್ಫ್ಯೂಸ್ ಕೂಡ ಆಗುತ್ತೆ, ನಾವು ಹೈಟ್ ಕಡಿಮೆ ಇದ್ದೀವಿ, ಯಾವ ರೀತಿ ಸ್ಯಾರಿ ಸೆಲೆಕ್ಟ್ ಮಾಡಬೇಕು, ಯಾವ ರೀತಿ ವೇರ್ ಮಾಡಬೇಕು ಅಂತ. ಅಂಥ ಸಂದರ್ಭಗಳಲ್ಲಿ ಈ ವಿಡಿಯೋ ಖಂಡಿತ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾರ್ಮಲ್ ಆಗಿರ್ಬೇಕಾದ್ರೂ ಅಷ್ಟೇ, ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಕೆಲವೊಂದ್ಸರಿ ಸ್ಯಾರಿ ಹಾಕ್ಕೊತೀವಿ, ಹಬ್ಬಗಳಲ್ಲಿ ಸ್ಯಾರಿ ಹಾಕ್ಕೊತೀವಿ, ಅವಾಗಲೂ ಕೂಡ ಈ ಟಿಪ್ ನಿಮ್ಗೆ ಖಂಡಿತ ಯೂಸ್ ಆಗುತ್ತೆ. ಫಸ್ಟ್ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ, ಏಕೆಂದರೆ ತುಂಬ ಜನ ಸ್ಟೋರೀಸ್ ಕಳಿಸಿದ್ದೀರಾ, ಬಟ್ ಕೆಲವರು ಒಂದು ಲೈನು, ಎರಡು ಲೈನು, ಮೂರು ಲೈನಲ್ಲೇ ಸ್ಟೋರಿ ಕಳಿಸ್ಬಿಟ್ಟಿದ್ದೀರಾ. ಆವಾಗ ನನಗೆ ನಿಮ್ಮದು ಫುಲ್ ನನಗೆ ಸ್ಟೋರಿ ಗೊತ್ತಿಲ್ಲದೆ ನಾನು ಅದನ್ನು ಪ್ರೆಸೆಂಟ್ ಮಾಡೋದು ಕಷ್ಟ ಆಗುತ್ತೆ, ಹೇಳೋದು ಕಷ್ಟ ಆಗುತ್ತೆ ಚಾನಲಲ್ಲಿ. ಆವಾಗ ಏನು ನನಗೆ ಫುಲ್ ಡೀಟೇಲ್ಸ್ ಗೊತ್ತಿರಲ್ಲ, ಒನ್ ಲೈನ್ ಎರಡು ಲೈನ್ ಕಳಿಸಿದ್ರೆ ಏನೂ ಗೊತ್ತಾಗಲ್ಲ, ಅದು ಫುಲ್ ಡೀಟೇಲ್ಸ್ ಕಳಿಸಿ, ಅದಕ್ಕೆ ಏನು ಕಾರಣ ಅಂತ ಕಳಿಸಿದ್ರೆ ನಾನು ಅವಾಗ ಹೇಳ್ಬೋದು. ಸೊ ನೆಕ್ಸ್ಟ್ ಯಾರಾದರೂ ಸ್ಟೋರಿ ಕಳಿಸೋರಿದ್ರೆ ಫುಲ್ ಡೀಟೇಲ್ ಆಗಿ ಕಳಿಸಿ ಏನೇನಾಯಿತು ಅಂತ, ಆವಾಗ ನಾವೊಂದು ಅದಕ್ಕೆ ಪರಿಹಾರ ಹೇಳೋದಕ್ಕೆ ಈಸಿ ಆಗುತ್ತೆ. ಫಸ್ಟ್ ಟಿಪ್ ಬಂದು ಸ್ವಲ್ಪ ದೊಡ್ಡ ದೊಡ್ಡ ಬಾರ್ಡ್ರ್ ಬರುತ್ತೆ, ಬಿಗ್ ಬಿಗ್ ಬಾರ್ಡರ್ಸ್ ಬರುತ್ತೆ, ಆ ಥರ ಸ್ಯಾರಿಗಳನ್ನೆಲ್ಲ ಸೆಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ, ಯಾಕೆಂದರೆ ಆ ಥರ ಸ್ಯಾರಿಗಳನ್ನ ಸೆಲೆಕ್ಟ್ ಮಾಡಿದ್ರೆ ಬಾರ್ಡರ್ಸೇ ಅಷ್ಟು ದೊಡ್ಡದಾಗಿರುತ್ತೆ, ನಮ್ಮ ಮೊದಲೇ ಹೈಟ್ ಕಡಿಮೆ ಇರ್ತೀವಿ, ಆಗ ನಿನ್ನ ಕುಳ್ಳು ಕಾಣಿಸ್ತೀವಿ, ಸ್ವಲ್ಪ ದಪ್ಪು ಕಾಣಿಸ್ತೀವಿ. ಅದಕ್ಕೆ ಸ್ವಲ್ಪ ಆದಷ್ಟು ಸಣ್ಣ ಸಣ್ಣ ಬಾರ್ಡರ್ಸ್ ಇರೋದು ಇಲ್ಲ ಬಾರ್ಡರ್ಸ್ ಇಲ್ಲದೇ ಇರೋ ಸ್ಯಾರಿಗಳನ್ನ ಸೆಲೆಕ್ಟ್ ಮಾಡಿ. ಈಗ ಇದು ಯಾವಾಗ ಜಾಸ್ತಿ ನಮಗೆ ಡೌಟ್ ಸ್ಟಾರ್ಟ್ ಆಗೋದು ಅಂದರೆ ಮದುವೆ ಟೈಮಲ್ಲಿ. ಮದುವೆ ಟೈಮಲ್ಲಿ ನಾವು ರೇಷ್ಮೆ ಸ್ಯಾರಿಗಳನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಸಿಲ್ಕ್ ಸ್ಯಾರಿ ನಾವೇನು ಸೆಲೆಕ್ಟ್ ಮಾಡ್ತೀವಿ, ಅವಾಗ ನಮಗೆ ತುಂಬ ಡೌಟ್ಸ್ ಬರುತ್ತೆ, ಯಾವುದು ಬಾರ್ಡರ್ ಸೆಲೆಕ್ಟ್ ಮಾಡೋದು, ಚಿಕ್ಕದಾಗಿರೋದ, ದೊಡ್ಡದಾಗಿರೋದ ಅಂತ. ಯಾಕೆಂದರೆ ರೇಷ್ಮೆ ಸ್ಯಾರಿಲಿ ತುಂಬ ದೊಡ್ಡ ದೊಡ್ಡ ಬಾರ್ಡರು ಸಿಗುತ್ತೆ, ಚಿಕ್ಕ ಚಿಕ್ಕ ಬಾರ್ಡರು ಸಿಗುತ್ತೆ, ಆವಾಗ ಇದು ತುಂಬ ಸರಿ ಆಗುತ್ತೆ. ಮತ್ತು ನಾರ್ಮಲ್ ಟೈಮಲ್ಲೂ ಅಷ್ಟೇ, ಇವಾಗ ಕೆಲವೊಂದು ಸ್ಯಾರಿಗೆ ವರ್ಕ್ ಸ್ಯಾರಿಗೆ ಕೂಡ ಸಣ್ಣದಾಗಿ ಬಾರ್ಡರಲ್ಲಿ ವರ್ಕ್ ಮಾಡಿರ್ತಾರೆ, ದೊಡ್ಡ ದೊಡ್ಡ ಬಾರ್ಡರ್ ಮಾಡಿರ್ತಾರೆ, ಅದಕ್ಕೆ ಆದಷ್ಟು ಸ್ವಲ್ಪ ಕುಳ್ಳಗಿರೋರು ಸಣ್ಣ ಸಣ್ಣ ಬಾರ್ಡರ್ಗಳನ್ನ ಸೆಲೆಕ್ಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಬರೋದು, ವರ್ಕಲ್ಲಾಗಿರ್ಬೋದು, ನಿಮಗೆ ಸಿಲ್ಕ್ ಸ್ಯಾರಿಲ್ಲೂ ಅಷ್ಟೇ, ಆದಷ್ಟು ಸ್ವಲ್ಪ ಬಾರ್ಡರ್ಗಳೆಲ್ಲ ಚಿಕ್ಕದಾಗಿರೋದನ್ನ ಸೆಲೆಕ್ಟ್ ಮಾಡಿ. ಇಲ್ಲ ಸಿಲ್ಕ್ ಸ್ಯಾರಿಲು ಇವಾಗ ನಿಮಗೆ ಬಾರ್ಡರ್ಸ್ ಇಲ್ಲದಿರೋದು ಕೂಡ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಆ ಥರ ಸ್ಯಾರಿಗಳು ಕೂಡ, ನೀವು ಅದನ್ನು ಸೆಲೆಕ್ಟ್ ಮಾಡ್ಬೋದು. ಇವಾಗ ತುಂಬ ಡಿಸೈನ್ಸ್ ಕೂಡ ಇದೆ ಮಾರ್ಕೆಟಲ್ಲಿ, ಮೊದಲು ಕಂಪೇರ್ ಮಾಡಿದ್ರೆ ಇವಾಗ ನಿಮಗೆ ತುಂಬ ಡಿಸೈನ್ಸ್ ಕೂಡ ಸಿಗುತ್ತೆ. ನಾನು ಆಲ್ಮೋಸ್ಟ್ ನನ್ನ ಮದುವೆ ಟೈಮಲ್ಲಿ ಎಲ್ಲ ಬಾರ್ಡರ್ಸ್ ಎಲ್ಲ ಚಿಕ್ಕ ಚಿಕ್ಕದೆ ಸೆಲೆಕ್ಟ್ ಮಾಡಿದ್ದು. ನನಗೆ ಸಲೂನಲ್ಲಿ ನನಗೆ ಮೇಕಪ್ ಯಾರು ಮಾಡಿದ್ರು ಅವ್ರು ಮೊದಲೇ ನನಗೆ ಹೇಳಿದರು, ನೀವು ಸ್ವಲ್ಪ ಹೈಟ್ ಕಡಿಮೆ ಇರೋದ್ರಿಂದ ಸ್ವಲ್ಪ ದೊಡ್ಡ ದೊಡ್ಡ ಬಾರ್ಡರ್ಸ್ ಎಲ್ಲ ನಿಮ್ಗೆ ಚೆನ್ನಾಗಿ ಕಾಣಿಸೋದಿಲ್ಲ, ಆದಷ್ಟು ಚಿಕ್ಕ ಚಿಕ್ಕ ಬಾರ್ಡರ್ಸ್ ಇರೋದನ್ನ ಸೆಲೆಕ್ಟ್ ಮಾಡಿ ಅಂತ. ಸೊ ನಾನು ಅದೇ ರೀತಿ ಸೆಲೆಕ್ಟ್ ಮಾಡಿದೆ. ಇವಾಗ ನಾರ್ಮಲ್ ಹಾಕೋ ಅಷ್ಟೇ, ನಾನು ಯಾವುದೇ ರೀತಿ ಸ್ಯಾರಿ ಸೆಲೆಕ್ಟ್ ಮಾಡಬೇಕಾದ್ರೂ ಆದಷ್ಟು ಮೀಡಿಯಂ ಸೈಜ್ ಬಾರ್ಡರ್ ಇಲ್ಲ ತುಂಬ ಚಿಕ್ಕದಾಗಿರೋ ಬಾರ್ಡರ್ನೇ ಸೆಲೆಕ್ಟ್ ಮಾಡ್ತೀನಿ. ನೀವು ಎಷ್ಟೊಂದು ಸರಿ ನಾನು ವೀಡಿಯೋಲಿ ಸ್ಯಾರಿ ಹಾಕೊಂಡಾಗ ನೋಡಿರಬೇಕು, ಆ ರೀತಿ ಸ್ಯಾರಿಗಳನ್ನೇ ಜಾಸ್ತಿ ಸೆಲೆಕ್ಟ್ ಮಾಡೋದು. ಫ್ರೆಂಡ್ಸ್, ಸೆಕೆಂಡ್ ಟಿಪ್ ಬಂದು ಸ್ವಲ್ಪ ಸ್ಮಾಲ್ ಸ್ಮಾಲ್ ಪ್ರಿಂಟ್ಸ್ ಇರೋ ಸ್ಯಾರೀಸ್ನ ಸೆಲೆಕ್ಟ್ ಮಾಡಿ, ದೊಡ್ಡ ದೊಡ್ಡ ಪ್ರಿಂಟ್ ಇರೋ ಸ್ಯಾರೀಸ್ನೆಲ್ಲ ಅವಾಯ್ಡ್ ಮಾಡಿ. ಯಾಕೆಂದರೆ ನಾವು ಮೊದಲೇ ಕುಳ್ಳಗಿರ್ತೀವಿ, ಸೊ ದೊಡ್ಡ ದೊಡ್ಡ ಪ್ರಿಂಟ್ ಇರೋ ಸ್ಯಾರಿ ಹಾಕ್ಕೊಂಬಿಟ್ರೆ ಏನೋ ದಪ್ಪ ಕಾಣಿಸ್ತೀವಿ, ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ, ಅಷ್ಟೊಂದು ಸ್ಯಾರಿ ಕೂಡ ಲುಕ್ ಕಾಣಿಸೋದಿಲ್ಲ. ಆದ್ದರಿಂದ ಆದಷ್ಟು ಸ್ಮಾಲ್ ಸ್ಮಾಲ್ ಪ್ರಿಂಟ್ಸ್ ಇರೋ ಸ್ಯಾರಿಗಳನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಬಂದು
ವರ್ಟಿಕಲ್ ಸ್ಟ್ರೈಪ್ಸ್ ಸ್ಯಾರೀಸ್ ಹಾಕೊಳ್ಳಿ. ಸ್ಟ್ರೈಪ್ಸ್ ಇರೋ ಸ್ಯಾರೀಸ್ ನಾವು ಹಾಕಬೇಕು ನಮಗೆ ಅಂತ ನಿಮ್ಗೆ ಅನಿಸಿದ್ರೆ ವರ್ಟಿಕಲ್ ಸ್ಟ್ರೈಪ್ಸ್ ಇರೋದು ಹಾಕಿ, ನೀವು ಹಾರಿಜಾಂಟಲ್ ಸ್ಟ್ರೈಪ್ಸ್ನ ಅವಾಯ್ಡ್ ಮಾಡಿ. ಯಾರು ಸ್ವಲ್ಪ ಪ್ಲಸ್ ಸೈಜಲ್ಲಿ ಇರ್ತೀರಾ, ಕುಳಿಗಿರ್ತೀರಾ, ಅವರು ಹಾರಿಜಾಂಟಲ್ ಸ್ಟ್ರೈಪ್ಸ್ನ ಅವಾಯ್ಡ್ ಮಾಡಿ. ಯಾಕೆಂದರೆ ಹಾರಿಜಾಂಟಲ್ ಸ್ಟ್ರೈಪ್ಸ್ನ ಹಾಕ್ಕೊಂಡ್ರೆ ತುಂಬ ಉದ್ದ ಇರೋರು ಹಾರಿಜಾಂಟಲ್ ಸ್ಟ್ರೈಪ್ಸ್ ಹಾಕೊಂಡ್ರೆ ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ, ಅವ್ರು ತುಂಬ ಉದ್ದ ಇರೋದ್ರಿಂದ ಹೈಟು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಬಟ್ ನಾವು ಕುಳ್ಳಗಿರೋರು ಹಾರಿಜಾಂಟಲ್ ಸ್ಟ್ರೈಪ್ಸ್ ಏನಾದರೂ ಹಾಕೊಂಡ್ಬಿಟ್ರೆ ಇನ್ನೂ ಕುಳ್ಳು ಕಾಣಿಸ್ತೀವಿ, ಮತ್ತು ದಪ್ಪ ಕೂಡ ಕಾಣಿಸ್ತೀವಿ. ಅದರಿಂದ ಆದಷ್ಟು ಹಾರಿಜಾಂಟಲ್ ಸ್ಟ್ರೈಪ್ಸ್ ಬೇಡ, ವರ್ಟಿಕಲ್ ಸ್ಟ್ರೈಪ್ಸ್ದು ನೀವು ಹಾಕೊಳ್ಳಿ ಸ್ಯಾರೀಸ್ನ. ನೆಕ್ಸ್ಟ್ ಬಂದು ಫ್ಯಾಬ್ರಿಕ್, ಯಾವ ರೀತಿ ಫ್ಯಾಬ್ರಿಕ್ ಹಾಕೊಬೇಕು ಅಂತ. ನಾವು ಕೆಲವೊಂದು ಸರಿ ನಮಗೆ ಸೂಟ್ ಆಗದೇ ಇರೋ ಫ್ಯಾಬ್ರಿಕ್ ಹಾಕೊಂಬಿಡ್ತೀವಿ, ಆವಾಗ ತುಂಬ ಇಷ್ಟು ದಪ್ಪ ದಪ್ಪ ಕಾಣಿಸ್ತೀವಿ, ಆವಾಗ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಸ್ವಲ್ಪ ಲೈಟ್ ಫ್ಯಾಬ್ರಿಕ್ಸ್ ಏನು ಬರುತ್ತೆ ಆ ರೀತಿ ಸೆಲೆಕ್ಟ್ ಮಾಡಿ. ಬಟ್ಟೆಗಳು ನಾನು ಏನು ಹೇಳಿ ಇವಾಗ ಏನು ಹೇಳ್ತಾ ಇರೋದು ಅಂದರೆ ಬಟ್ಟೆಗಳು ತುಂಬ ಹೆವಿ ಕಾಟನ್ ಬರುತ್ತೆ, ಮತ್ತು ತುಂಬ ಹೆವಿ ಸಿಲ್ಕ್ ಸಿಲ್ಕ್ ಥರ ಬರುತ್ತೆ, ಅದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ಯಾಕೆಂದರೆ ಅದೆಲ್ಲ ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ನಾನು ಕಾಟನ್ನಲ್ಲೂ ಕೂಡ ನಾನು ಜಾಸ್ತಿ ಸ್ಯಾರೀಸ್ ತೊಗೊಳೋದಿಲ್ಲ, ತೊಗೊಂಡ್ರೆ ಇನ್ನೊಂದು ಸ್ಯಾರಿ ತೊಗೊತೀನಿ ನಾನು. ಯಾಕೆಂದರೆ ಅದು ಸಾಫ್ಟ್ ಆಗಿರುತ್ತೆ, ನಮಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಬಟ್ ತುಂಬ ಸ್ವಲ್ಪ ಕಾಟನ್ ನಿಮಗೆ ಗೊತ್ತಿರಬೇಕು, ಕಾಟನ್ ಸ್ಯಾರೀಸ್ ಬರುತ್ತೆ ಅದು ಸ್ವಲ್ಪ ಅವಾಯ್ಡ್ ಮಾಡಿ. ಸ್ವಲ್ಪ ಹೈಟ್ ಕಡಿಮೆ ಇರೋರಿಗೆ ಚೆನ್ನಾಗಿ ಕಾಣಿಸೋದಿಲ್ಲ ಅದು. ಸ್ವಲ್ಪ ಲೈಟ್ ಫ್ಯಾಬ್ರಿಕ್ಸ್ ಏನು ಬರುತ್ತೆ ಆ ರೀತಿ ಮೆಟೀರಿಯಲ್ಗಳನ್ನ ನೀವು ಸೆಲೆಕ್ಟ್ ಮಾಡಿ. ಶಿಫಾನ್ ಬರುತ್ತೆ, ಜಾರ್ಜೆಟ್ ಬರುತ್ತೆ ನಿಮಗೆ, ಮತ್ತು ಸ್ಯಾಟಿನ್ ಬರುತ್ತೆ. ಈ ರೀತಿ ಸ್ಯಾರಿಗಳನ್ನ ಹಾಕ್ಕೊಂಡ್ರೆ ನಾವು ತುಂಬ ಚೆನ್ನಾಗಿ ಕಾಣಿಸ್ತೀವಿ, ಸಣ್ಣನೂ ಕಾಣಿಸ್ತೀವಿ, ಮತ್ತು ಸ್ವಲ್ಪ ಉದ್ದನೂ ಕಾಣಿಸ್ತೀವಿ. ಸ್ಯಾರಿ ಹೈಟ್, ನಾವು ಹೇಗೆ ಸ್ಯಾರಿ ಉಡಬೇಕು ಅಂತ. ಕೆಲವೊಂದ್ಸರಿ ಕೆಲವ್ರು ಏನು ಮಾಡ್ತಾರೆ ಅಂದರೆ ಸ್ಯಾರಿನ ಸ್ವಲ್ಪ ಕಾಲು ಕಾಣಿಸೋ ಥರ ಹಾಕ್ಬಿಟ್ಟು ಹಾಕೊತಾರೆ, ಅವಾಗ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ, ಸ್ವಲ್ಪ ಹೈಟ್ ಕೂಡ ನಾವು ಕಡಿಮೆನೇ ಕಾಣಿಸ್ತೀವಿ, ದಪ್ಪ ಕೂಡ ಕಾಣಿಸ್ತೀವಿ. ಆದ್ದರಿಂದ ಆದಷ್ಟು ಸ್ಯಾರಿನ ಫುಲ್ ಲೆಂತ್ ಕಾಲು ಕಾಣಿಸ್ಬಾರ್ದು, ಅಲ್ಲಿವರೆಗೆ ಉಟ್ಕೊಳ್ಳಿ ಸ್ವಲ್ಪ ಹೈಟ್ ಕಡಿಮೆ ಇರೋರು. ಆವಾಗ ನೀವು ಸ್ವಲ್ಪ ಉದ್ದನೂ ಕಾಣಿಸ್ತೀರಾ, ಆಮೇಲೆ ಸಣ್ಣನೂ ಕೂಡ ಕಾಣಿಸ್ತೀರಾ ಸ್ಯಾರೀಲಿ. ಅದರಿಂದ ಸ್ವಲ್ಪ ಕೊಳೆ ಆಗ್ಬೋದು ಕೆಳಗಡೆ, ಬಟ್ ಆದರೆ ಚೆನ್ನಾಗಿ ಕಾಣಿಸ್ತೀರಾ, ನಿಮ್ಮ ಸ್ಟೈಲು ಕೂಡ ಚೆನ್ನಾಗಿ ಕಾಣಿಸುತ್ತೆ, ನೋಡೋರ್ಗೂ ಕೂಡ ನೀವು ತುಂಬ ಸ್ಟೈಲಿಶಾಗಿ ಕಾಣಿಸ್ತೀರಾ. ಇಲ್ಲ ನೀವು ಸ್ವಲ್ಪ ಮೇಲೆ ಉಟ್ಕೊಂಡ್ರೆ ಅದು ಅಷ್ಟೊಂದು ಸ್ಟೈಲಿಶಾಗೂ ಕಾಣಲ್ಲ ಸ್ಯಾರೀಲಿ, ಮತ್ತು ಸ್ಯಾರೀಲಿ ಅಷ್ಟೊಂದು ಚೆನ್ನಾಗೂ ಕೂಡ ಕಾಣಿಸಲ್ಲ. ಆದ್ದರಿಂದ ಸ್ವಲ್ಪ ನಿಮ್ಮ ಕಾಲೆಲ್ಲ ಮುಚ್ಕೊಳ್ಳೋ ರೀತಿ ನೀವು ಸ್ಯಾರಿನ ಉಟ್ಕೊಳ್ಳಿ. ನೆಕ್ಸ್ಟ್ ಬಂದು ತುಂಬ ಕಲರ್ಸ್, ಒಂದೇ ಸ್ಯಾರೀಲಿ ತುಂಬ ಕಲರ್ಸ್ ಇರೋ ಸ್ಯಾರಿನ ಸೆಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಇವಾಗ ಒಂದು ಸ್ಯಾರೀಲಿ ಎಷ್ಟೊಂದು ಕಲರ್ಸ್ನ ಮಿಕ್ಸ್ ಮಾಡಿಬಿಡಿರ್ತಾರೆ, ಒಂದು ಹಾಫ್ ಸ್ಯಾರಿ ಒಂದು ಕಲರಲ್ಲಿರುತ್ತೆ, ಇನ್ನೊಂದು ಸ್ಯಾರಿ ಒಂದು ಕಲರ್ ಇರುತ್ತೆ, ಸೆರ್ಗು ನಾನು ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಕೆಲವೊಂದು ವರ್ಡ್ ಮಿಸ್ಟೇಕ್ ಆಗುತ್ತೆ, ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ಯಾಕೆಂದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ, ಸ್ವಲ್ಪ ನಾವೇನಾದರೂ ಜಾತ್ರೆಗೆ ಹೋಗಬೇಕಾದ್ರೆ ಆಗ ಕಾಣಿಸ್ತೀವಲ್ಲ, ಆಗ ಕಾಣಿಸ್ಬಿಡ್ತೀವಿ. ಅದಕ್ಕೆ ಆದಷ್ಟು ಕಲರ್ಸ್ ತುಂಬ ಇರೋದು ಬೇಡ, ಸ್ವಲ್ಪ ಒನ್ ಕಲರ್ ಇಲ್ಲ ಮ್ಯಾಕ್ಸಿಮಮ್ ಟೂ ಕಲರ್ಸ್ ಇರೋದನ್ನ ಸೆಲೆಕ್ಟ್ ಮಾಡಿ, ಆವಾಗ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಬಂದು ಆದಷ್ಟು ದಪ್ಪ ಇರೋರು, ಸ್ವಲ್ಪ ದಪ್ಪ ಇರೋರು ಡಾರ್ಕ್ ಕಲರ್ ಸ್ಯಾರೀಸ್ನ ಪ್ರಿಫರ್ ಮಾಡಿ ಲೈಟ್ ಕಲರ್ ಸ್ಯಾರೀಸ್ಗಿಂತ. ಯಾಕೆಂದರೆ ಡಾರ್ಕ್ ಕಲರ್ ಸ್ಯಾರೀಸ್ನ ನಾವು ಹಾಕ್ಕೊಂಡಾಗ ಫುಲ್ ಸ್ವಲ್ಪ ಕವರ್ ಆಗುತ್ತೆ ಬಾಡಿ ಎಲ್ಲ. ಇವಾಗ ನೀವು ನೋಡಿರ್ಬೋದು ನಾವು ಬ್ಲ್ಯಾಕ್ ಕಲರ್ ಸ್ಯಾರಿ ಹಾಕ್ಕೊಂಡ್ರೆ ಇಲ್ಲ ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕ್ಕೊಂಡ್ರೆ ಸ್ವಲ್ಪ ಸಣ್ಣ ಕಾಣಿಸ್ತೀವಿ ನಾವು ಇರೋದಕ್ಕಿಂತ. ಆದ್ದರಿಂದ ಆದಷ್ಟು ಡಾರ್ಕ್ ಕಲರ್ ಸ್ಯಾರಿ ಸೆಲೆಕ್ಟ್ ಮಾಡಿ ಲೈಟ್ ಕಲರ್ ಸ್ಯಾರೀಸ್ಗಿಂತ. ನೆಕ್ಸ್ಟಿಗೆ ಬಂದು ನೀವು ಸ್ಯಾರಿ ಹಾಕಬೇಕಾದ್ರೆ ತುಂಬ ಮೇಲೆ ಉಡಬೇಡಿ ಸ್ಯಾರಿನ. ಕೆಲವರು ತುಂಬ ಮೇಲೆ ಉಟ್ಕೊಂಡ್ಬಿಡ್ತಾರೆ, ಆವಾಗ ನಾವು ಸ್ವಲ್ಪ ಅಲ್ಲಿ ನಮ್ಮದು ಹೊಟ್ಟೆ ಎಲ್ಲ ಇದ್ದರೆ ದಪ್ಪ ಇರೋದ್ರಿಂದ ಸುಮ್ಮನೆ ದಪ್ಪ ಕಾಣಿಸ್ತೀವಿ. ಆದ್ದರಿಂದ ಆದಷ್ಟು ಸ್ವಲ್ಪ ಕೆಳಗಡೆ ಉಡೋದಕ್ಕೆ ಟ್ರೈ ಮಾಡಿ ಸ್ಯಾರಿನ, ಆವಾಗ ನಿಮ್ಮ ಬಾಡಿ ಶೇಪ್ ಕೂಡ ಚೆನ್ನಾಗಿ ಬರುತ್ತೆ, ನಿಮಗೆ ನೋಡೋದಕ್ಕೂ ಕೂಡ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಆದ್ದರಿಂದ ಸ್ವಲ್ಪ ಕೆಳಗಡೆ ಉಡೋದಕ್ಕೆ ಟ್ರೈ ಮಾಡಿ ಸ್ಯಾರಿನ. ನೆಕ್ಸ್ಟ್ ಬಂದು ಸೆರ್ಗು ಅಂತ ನಾವೇನು ಹೇಳ್ತೀವಿ ಅದು, ಸ್ವಲ್ಪ ದೊಡ್ಡ ದೊಡ್ಡದಾಗಿ ಮಾಡಿ ಹಾಕ್ಕೊಬೇಡಿ, ಚಿಕ್ಕ ಚಿಕ್ಕದಾಗಿ ಮಾಡಿ ಹಾಕ್ಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಆವಾಗ ಸ್ವಲ್ಪ ನಾವು ಕೂಡ ಸ್ಲಿಮ್ಮಾಗಿ ಕಾಣಿಸ್ತೀವಿ, ಉದ್ದ ಕೂಡ ಕಾಣಿಸ್ತೀವಿ. ಇನ್ನೊಂದು ಇಂಪಾರ್ಟೆಂಟ್ ಟಿಪ್ ಬಂದು ಸ್ಯಾರಿ ಹಾಕ್ಕೊಳ್ಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಚೆನ್ನಾಗಿ ಕಾಣಿಸೋ ಥರ ಹಾಕಿ, ಅದು ನಾವು ನೆರಿಗೆಗಳು ಏನು ಹೇಳ್ತೀವಿ ಅದನ್ನು ಕೂಡ ತುಂಬ ಚೆನ್ನಾಗಿ ಹಾಕಿ, ನೆರಿಗೆಗಳೆಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ಬಿಟ್ರೆ ಅದು ಕೂಡ ನಮಗೆ ಮೈನಸ್ ಆಗುತ್ತೆ, ಆವಾಗಲೂ ಕೂಡ ನಾವು ಚೆನ್ನಾಗಿ ಕಾಣಿಸಲ್ಲ ಸ್ಯಾರಿ ಹಾಕ್ಕೊಂಡಾಗ. ಆವಾಗ ಒಂದೊಂದ್ಸರಿ ಅಯ್ಯೋ ನಾವು ಹೈಟ್ ಕಡಿಮೆ ಇರೋದಕ್ಕೆ ಸ್ಯಾರಿನೇ ಹಾಕೋಬಾರ್ದಪ್ಪ ಅಂತ ಅನಿಸ್ಬಿಡುತ್ತೆ ಎಷ್ಟೊಂದ್ಸರಿ. ಆದ್ದರಿಂದ ಆದಷ್ಟು ಇದೆಲ್ಲ ನೀವೇನು ಮಾಡ್ತೀರಾ ನೀವು ನೆರಿಗೆಗಳನ್ನ ಅದು ಆದಷ್ಟು ಚೆನ್ನಾಗಿ ಮಾಡಿ ನಿಧಾನಕ್ಕೆ ಹಾಕ್ಕೊಳ್ಳೋದಕ್ಕೆ ಟ್ರೈ ಮಾಡಿ, ಇಲ್ಲ ಒಂದಿನ ಮುಂಚೆನೇ ಮಾಡಿಟ್ಕೊಳ್ಳಿ.
ನೆಕ್ಸ್ಟ್ ಬಂದು ಇಷ್ಟು ಸ್ಯಾರೀಸ್ ಆಯಿತು. ಬ್ಲೌಸ್ ಬ್ಲೌಸ್ ಕೂಡ ಅಷ್ಟೇ, ಸ್ವಲ್ಪ ಕುಳ್ಳಗಿರೋರು ಮೆಗಾ ಸ್ಲೀವ್ಸ್ ಬ್ಲೌಸ್ ಇಲ್ಲ ಮ್ಯಾಕ್ಸಿಮಮ್ ಇಲ್ಲಿವರೆಗೆ ಏನು ಬರುತ್ತೆ ಅಷ್ಟು ನೀವು ಹಾಕ್ಕೊಳ್ಳಿ. ಏನು ಬ್ಲೌಸು ಇಲ್ಲಿವರೆಗೆ ಕೆಲವೊಂದು ಸರಿ ಹಾಕೊತೀರಿ ಬ್ಲೌಸು, ಅದು ಬೇಡ, ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ಸ್ವಲ್ಪ ಹೈಟ್ ಕಡಿಮೆ ಇರೋರಿಗೆ ದಪ್ಪ ಇರೋರಿಗೆ. ಅದರಿಂದ ಆದಷ್ಟು ಆ ರೀತಿ ಇದು ಹಾಕ್ಕೊಳ್ಳಿ. ಇಲ್ಲಿವರೆಗೂ ನೀವು ಕೂಡ ಹಾಕ್ಕೊಬೋದು, ಚೆನ್ನಾಗಿ ಕಾಣಿಸುತ್ತೆ ಸ್ಯಾರೀಸು. ಆ ರೀತಿ ಬ್ಲೌಸ್ಗಳನ್ನ ಹಾಕ್ಕೋಬೇಕು. ಮತ್ತು ಫಿಟ್ ನಿಮಗೆ ಫಿಟ್ ಚೆನ್ನಾಗಿರಬೇಕು. ಕೆಲವೊಂದು ಸರಿ ತುಂಬ ಲೂಸ್ ಇರುತ್ತೆ ಇಲ್ಲ ತುಂಬ ಟೈಟ್ ಇರುತ್ತೆ, ಅದರಿಂದ ಅದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿ ನಿಮ್ಮ ಪರ್ಫೆಕ್ಟ್ ನಿಮಗೆ ಫಿಟ್ ಆಗೋಂಥ ಬ್ಲೌಸ್ಗಳನ್ನ ಹಾಕ್ಕೊಳ್ಳಿ. ಟಿಪ್ ಅಂದು ಇದು ಖಂಡಿತ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಯಾರ್ಯಾರು ಹೈಟ್ ಕಡಿಮೆ ಇರ್ತೀರೋ ಅವ್ರಿಗೆಲ್ಲ ತುಂಬ ತುಂಬ ಹೆಲ್ಪ್ ಆಗುತ್ತೆ. ಹುಷಾರಾಗಿ ಕೇಳಿಸ್ಕೊಳ್ಳಿ, ನಾನು ಇದೇ ಫಾಲೋ ಮಾಡೋದು. ಹೀಲ್ಸ್ ಹಾಕ್ಕೊಳ್ಳಿ, ಸ್ಯಾರಿ ಹಾಕ್ಕೊಂಡಾಗ ಹೀಲ್ಸ್ ಹಾಕ್ಕೊಳ್ಳಿ. ಡ್ರೆಸ್ ಹಾಕ್ಕೊಂಡಾಗ ಓಕೆ, ನಮಗೆ ಅಷ್ಟೊಂದು ಮ್ಯಾಟ್ರ್ ಆಗಲ್ಲ, ಫ್ಲ್ಯಾಟ್ಸೇ ಹಾಕ್ಕೊಬೋದು, ಯಾಕೆಂದರೆ ಅಷ್ಟೊಂದು ಗೊತ್ತಾಗೋದಿಲ್ಲ. ಬಟ್ ಸ್ಯಾರಿ ಹಾಕ್ಕೊಂಡಾಗ ಹೀಲ್ಸ್ ಹಾಕ್ಕೊಳ್ಳಿ, ಯಾಕೆಂದರೆ ನಾವು ಸ್ಯಾರಿ ಹಾಕ್ಕೊಳ್ಳೋದೇ ಅಪರೂಪ ಆಗಿರೋದ್ರಿಂದ ಹೀಲ್ಸ್ ಹಾಕ್ಕೊಬೋದು. ಯಾಕೆಂದರೆ ಫಂಕ್ಷನಲ್ಲಿ ಹಾಕ್ಕೊತೀವಿ ಸ್ಯಾರಿ, ಇಲ್ಲ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ, ಅದರಿಂದ ಹೀಲ್ಸ್ ಹಾಕ್ಕೊಳ್ಳಿ. ಸೊ ಹೀಲ್ಸ್ ನಿಮಗೆ ತುಂಬ ಹೀಲ್ಸ್ ಕಷ್ಟ ಆಗುತ್ತೆ, ನಮಗೆ ನಿಂತ್ಕೊಳ್ಳೋದಕ್ಕಾಗೋದಿಲ್ಲ, ತುಂಬ ಟೈಮ್ ಆದರೆ ವೆಡ್ಜಸ್ ಬರುತ್ತೆ ನಿಮಗೆ, ವೆಡ್ಜಸ್ ಗೊತ್ತಿರಬೇಕು. ಸೊ ವೆಡ್ಜಸ್ ಹಾಕ್ಕೊಳ್ಳಿ, ಯಾಕೆಂದರೆ ವೆಡ್ಜಸ್ ನಿಮಗೆ ಒಂದೇ ಸ್ವಲ್ಪ ಸಮ ಆಗಿರುತ್ತೆ, ಆವಾಗ ನೀವು ಆರಾಮಾಗಿ ವಾಕ್ ಮಾಡೋದಕ್ಕೆಲ್ಲ ಈಸಿ ಆಗುತ್ತೆ. ಕೆಲವರಿಗೆ ಹೀಲ್ಸ್ ಹಾಕ್ಕೊಂಡು ವಾಕ್ ಮಾಡೋದು ಕಷ್ಟ ಆಗುತ್ತೆ, ಆದ್ದರಿಂದ ನೀವು ವೆಡ್ಜಸ್ ಹಾಕ್ಕೋಬೋದು. ಬಟ್ ನೀವು ಏನೇ ಹೀಲ್ಸ್ ಹಾಕ್ಕೊಳ್ಳಿ, ವೆಡ್ಜಸ್ ಹಾಕ್ಕೊಳ್ಳಿ, ಬಟ್ ಸ್ಯಾರಿ ಹಾಕ್ಕೊಂಡಾಗ ಅದನ್ನು ಆದಷ್ಟು ಕವರ್ ಮಾಡಿ ಕಾಣಿಸ್ತಿರೋ ಥರ ಕಾಣಿಸ್ತಿರ, ಸ್ವಲ್ಪ ಆಕ್ವರ್ಡಾಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸೋದಿಲ್ಲ. ಆದ್ದರಿಂದ ಕಾಣಿಸ್ತಿರೋ ಹಾಗೆ ನೀವು ಕವರ್ ಮಾಡಿ. ನಾನು ಹಾಗೆ ಮಾಡೋದು, ನಾನು ಸ್ಯಾರಿ ಹಾಕ್ಕೊಂಡಾಗೆಲ್ಲ ಗ್ಯಾರಂಟಿ ನಾನು ಹೀಲ್ಸ್ ಇಲ್ಲ ವೆಡ್ಜಸ್ ಹಾಕೇ ಹಾಕಿರ್ತೀನಿ. ಸೊ ತುಂಬ ಟೈಮ್ ನಾನು ವಾಕ್ ಮಾಡಬೇಕು, ತುಂಬ ಟೈಮ್ ನಾನು ನಿಂತ್ಕೊಂಡಿರಬೇಕು ಅಂದರೆ ವೆಡ್ಜಸ್ ಪ್ರಿಫರ್ ಮಾಡ್ತೀನಿ. ಇಲ್ಲ ನಾನು ಹೋಗಿ ಕುತ್ಕೊಳ್ಳೋದು ಜಸ್ಟ್ ಸ್ವಲ್ಪ ಹೊತ್ತು ನಿಂತಿರೋದು ಅಂದರೆ ನಾನು ಹೀಲ್ಸ್ ಹಾಕ್ಕೊತೀನಿ. ನೆಕ್ಸ್ಟ್ ಬಂದು ಆಕ್ಸೆಸರೀಸ್. ಸೊ ನಾವು ಸ್ಯಾರಿ ಎಷ್ಟು ಹೇಗಾರು ಸೆಲೆಕ್ಟ್ ಮಾಡಲಿ, ಬ್ಲೌಸು ಸೆಲೆಕ್ಟ್ ಮಾಡಲಿ, ಬಟ್ ನಾವು ತುಂಬ ಲುಕ್ಕಾಗಿ ಕಾಣಿಸ್ಬೇಕು ಸ್ಯಾರಿಲಿ, ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಆಕ್ಸೆಸರೀಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನಾವು ಕೆಲವೊಂದು ಸರಿ ಏನು ಮಾಡಿಬಿಡ್ತೀವಿ ಅಂದರೆ ತುಂಬ ಜ್ಯುವೆಲ್ರೀಸ್ ಹಾಕೊಂಡ್ಬಿಡ್ತೀವಿ ಸ್ಯಾರಿಗೆ, ಆ ಸ್ಯಾರಿಗೆ ಆ ಜ್ಯುವೆಲ್ರೀಸ್ ಸೂಟೇ ಆಗ್ತಿರಲ್ಲ. ಕೆಲವೊಂದು ಸರಿ ಸಿಲ್ವರ್ ಜ್ಯುವೆಲ್ರೀಸ್ನ ಸುಮ್ಮನೆ ಹೇಗೆಗೋ ಹಾಕ್ಬಿಡ್ತೀವಿ, ಎಲ್ಲ ಸ್ಯಾರೀಸ್ಗೆ ಪ್ರಿಂಟ್ ಇರೋ ಸ್ಯಾರೀಸ್ಗೆಲ್ಲ ಹಾಕ್ಬಿಡ್ತೀವಿ, ಅವಾಗ ಚೆನ್ನಾಗಿ ಕಾಣಿಸೋದಿಲ್ಲ. ಸಿಲ್ವರ್ ಜ್ಯುವೆಲ್ರೀಸ್ ಎಲ್ಲ ಆದಷ್ಟು ಪ್ಲೇನ್ ಸ್ಯಾರಿ ಬರುತ್ತಲ್ಲ ಅದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನಾವು ಜ್ಯುವೆಲ್ರೀಸ್ ಕೂಡ ನಾವು ಕರೆಕ್ಟಾಗಿರೋದು ಮ್ಯಾಚಿಂಗ್ ಹಾಕ್ಕೊಬೇಕಾಗುತ್ತೆ. ಸ್ವಲ್ಪ ನೀವು ನಮ್ಮ ಜಾಸ್ತಿ ಜ್ಯುವೆಲ್ರೀಸ್ ಹಾಕ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂದರೆ ಒಂದು ದೊಡ್ಡ ದೊಡ್ಡ ಜುಮ್ಕಾಸ್ ಬರುತ್ತೆ ಅದನ್ನು ಹಾಕ್ಕೊಂಡ್ಬಿಡ್ಬೋದು, ಇಲ್ಲ ದೊಡ್ಡ ದೊಡ್ಡ ನೆಕ್ಲೆಸ್ ಹಾಕ್ಕೊಂಡ್ರೆ ನೀವು ಇಯರಿಂಗ್ ಸ್ವಲ್ಪ ಚಿಕ್ಕದಾಗಿ ಹಾಕ್ಕೊಳ್ಳಿ. ಈ ರೀತಿ ಮ್ಯಾಚ್ ಮಾಡಬೇಕಾಗುತ್ತೆ. ನೀವು ಸಿಲ್ಕ್ ಸ್ಯಾರಿ ಹಾಕ್ಕೊಂಡಾಗ ಓಕೆ, ನೀವು ಎಷ್ಟು ಜ್ಯುವೆಲ್ರೀಸ್ ಆದರೂ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ನಾರ್ಮಲ್ ಸ್ಯಾರಿ ಹಾಕ್ಕೊಂಡಾಗ ಸ್ವಲ್ಪ ಆದಷ್ಟು ಜ್ಯುವೆಲ್ರೀಸ್ನೆಲ್ಲ ಕಡಿಮೆ ಹಾಕ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಮತ್ತು ಜ್ಯುವೆಲ್ರೀಸ್ ಅಷ್ಟೇ, ನೀವು ಆ ಸ್ಯಾರಿಗೆ ಮ್ಯಾಚ್ ಆಗೋಂಥ ಜ್ಯುವೆಲ್ರೀಸ್ ಹಾಕ್ಕೊಳ್ಳಿ. ಸುಮ್ಮನೆ ಯಾವ ರ್ಯಾಂಡಮ್ ಆಗಿ ಯಾವುದೋ ಜ್ಯುವೆಲ್ರಿನ ತೆಗೆದು ಯಾವುದೋ ಸ್ಯಾರಿಗೆ ಹಾಕ್ಕೊಳ್ಳೋದು, ಅವಾಗ ಆ ಸ್ಯಾರಿನೂ ಚೆನ್ನಾಗಿ ಕಾಣಿಸಲ್ಲ, ಜ್ಯುವೆಲ್ರಿನೂ ಚೆನ್ನಾಗಿ ಕಾಣಿಸಲ್ಲ, ಅವಾಗ ನೀವು ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಆದ್ದರಿಂದ ಆದಷ್ಟು ಜ್ಯುವೆಲ್ರೀಸ್ ಎಲ್ಲ ಸೆಲೆಕ್ಟ್ ಮಾಡಬೇಕಾದ್ರೆ ನೋಡಿಕೊಂಡು ಸೆಲೆಕ್ಟ್ ಮಾಡಿ. ಫ್ರೆಂಡ್ಸ್, ಇವಾಗ ಸ್ಯಾರಿದು ಶೇಪ್ ವೇರ್ ಕೂಡ ಬಂದಿದೆ, ನೀವು ಅದನ್ನು ಹಾಕ್ಕೊಬೋದು. ಅದ್ರ ಬಗ್ಗೆ ವೀಡಿಯೋ ಕೂಡ ನಾನು ಮಾಡಿದ್ದೀನಿ, ನೋಡಿಲ್ಲ ಅಂದರೆ ನೋಡಿ, ನನ್ನ ಚಾನಲಲ್ಲಿ ಸಿಗುತ್ತೆ ಆ ವೀಡಿಯೋ, ಬೇಕಾದ್ರೆ ಲಿಂಕ್ ನಾನು ಹಾಕ್ತೀನಿ. ನಿಮಗೆ ಇವಾಗ ಶೇಪ್ ವೇರ್ಗಳು ಕೂಡ ಹಾಕ್ಕೊಬೋದು ಸ್ಯಾರಿ ಒಳಗಡೆ, ಅದು ಕೂಡ ನಿಮಗೆ ಒಂದು ಒಳ್ಳೆ ಶೇಪ್ ಕೊಡುತ್ತೆ. ಫ್ರೆಂಡ್ಸ್, ಇಷ್ಟು ಇವತ್ತಿನ ವೀಡಿಯೋ ಆಗಿತ್ತು. ಹೇಗೆ ನಾವು ದಪ್ಪ ಇರೋರು ಮತ್ತು ಸ್ವಲ್ಪ ಕುಳ್ಳಗಿರೋರು ಹೇಗೆ ನಾವು ಸ್ಯಾರಿ ಹಾಕ್ಕೋಬೋದು, ಯಾವ ರೀತಿ ಸ್ಯಾರೀಸ್ಗಳು ಹಾಕ್ಕೊಂಡ್ರೆ ನಾವು ಸ್ಲಿಮ್ ಆಗಿ ಸ್ವಲ್ಪ ಉದ್ದ ಕಾಣಿಸ್ತೀವಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ಮುಂದೆ ಬರೋ ವೀಡಿಯೋಸಲ್ಲಿ ನಾನು ಡ್ರೆಸ್ಗಳನ್ನೂ ಕೂಡ ಸ್ವಲ್ಪ ಶಾರ್ಟ್ ಆಗಿರೋರು ಯಾವ ರೀತಿ ಡ್ರೆಸ್ಗಳನ್ನ ಹಾಕ್ಕೊಬೋದು ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಸ್ವಲ್ಪ ಉದ್ದ ಇರೋರು ಕೂಡ ನಾನು ಮುಂದೆ ವೀಡಿಯೋಸ್ ಮಾಡ್ತೀನಿ, ಯಾವ ರೀತಿ ಸ್ಯಾರಿ ಹಾಕ್ಕೊಂಡ್ರೆ ತುಂಬ ಉದ್ದ ಇರೋರು ಕೂಡ ಚೆನ್ನಾಗಿ ಕಾಣಿಸ್ಬೋದು ಅಂತ. ಸೊ ವೆಯ್ಟ್ ಮಾಡ್ತೀರಿ ಫ್ರೆಂಡ್ಸ್. ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಮತ್ತೆ ಒಂದಿನ ವೀಡಿಯೋ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.